பாப்பண்ணா, மாத்திர நீ ஒத்த பொத்த நன்றுத்துற எந்தன்னு உன் சொல் கேணதே விட்டே விட்டீரி மாரையா. ನೀವೇ ಮಾತಾಡ್ಕೊಂಡು ಎಲ್ಲ ತೀರ್ಮಾನ ತಗೊಂಡು ಆದ್ಮೇಲೆ ನನ್ನ ಹತ್ರ ಬಂದು ಹೇಳ್ತಿದ್ದೀರಿ, ಕೇಳದೆ ಅಂತ ಇದು ಹೇಳೋದು ನೀವು. ಈಗ ನಾನು ಬೇಡ ಅಂದ ಕೂಡಲೇ ನಾನೊಬ್ಬ ನಿಷ್ಠುರಾಗಕ್ಕ ಎಂತ ಕರೋ ಕೊನೆ ತೆಗಿಯಕ್ಕೆ ಒಂದು ಆಳೆ ಅಂತ ಕರೆದ್ರೆ ಬತ್ತಿತ್ತು ಅದನ್ನು ಬಿಟ್ಕೊಳಕ್ಕ. ಹೋಗ್ಲಿ, ಎಂಥವ್ರು ಮಾಡೋದಾರು ಮಾಡಿ, ನಾನೇನು ಬೇಡ ಅನ್ನೋದಪ್ಪ. ನಾನೊಂದು ಇದ್ರಲ್ಲಿ ಸೇರಿಸ್ಕೊಳೋದೊಂದು ಎಂತಕ್ಕ ಮತ್ತೆ ನೇಮಕ್ಕೊಂದು ಬೇಡ, ನಾ ಸೇರ್ಕೊಳಲ್ಲ, ನೀವಿಬ್ಬರೇ ಇದು ಮಾಡಿ. ಎಂತ ಗುಂಡಪ್ಪ ಮಾವ, ನೀವು ಥರ ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತೀರಪ್ಪ. ಎಲ್ಲಿದು ಪಾಪಣ್ಣನಿಗೂ ಗೊತ್ತಿರಲ್ಲ. ನಾನಿನ್ನೆ ಈ ಮೊನ್ನೆ ಯಾವತ್ತೋ ಸಿಕ್ಕಿದಾಗ ಹೇಳಿದ್ರ ಪ್ರೇಮಕ್ಕ, ಅದನ್ನು ಕೇಳೋಣ ಅಂತಲೇ ಪಾಪಣ್ಣನವ್ರ ಮನೆಗೆ ಹೋಗ್ತಾ ಇದ್ದೆ, ಪಾಪಣ್ಣನ ಕರ್ಕೊಂಡು ನಿಮ್ಮ ಮನೆಗೆ ಬರೋಣ ಅಂತ. ಅಷ್ಟು ಅವ್ರ ಮನೆಗೆ ಹೋಗೋಷ್ಟು ಪುರ್ಸೊತ್ತಿಲ್ಲ, ಪ್ರೇಮಕ್ಕೆ ಬಿಡಲೇ ಇಲ್ಲ ಗೊತ್ತಾ. ಅವ್ರ ಮನೆಗೆ ಕರೆದು ಹಿಂಗೆ ಹಿಂಗೆ ಅಂಥೇಳಿ ಒಂಥರ ಅವ್ರು ಹೇಳೋದು ನೋಡು ನಂಗೆ ಪಾಪ ಅಂತಲೂ ಅನ್ನಿಸ್ತು. ಹ್ಞೂ ಅಂದ್ಕೊಂಡು ಅದೇ, ಆದರೂ ನಾನು ನಿಮ್ಮಿಬ್ಬರ ಹತ್ರ ಕೇಳಿ ಹೇಳ್ತೀನಿ ಅಂತಲೇ ಹೇಳಿದ್ದು. ಭಾರತತೆಯನ್ನು ಅವ್ರ ಮನೇಲಿ ಹಾಗೆ ಹೇಳಿದ್ರು, ನೀನು ಅಲ್ಲಿ ಒಪ್ಪಿಗೆ ಕೊಟ್ಕೊಂಡು ಬಂದು ಇಲ್ಲಿ ಕೇಳಿದ್ರೆ ಈಗ ನಾವು ನಿಷ್ಠುರಾದಂಗಲ್ಲನೋ ಅಂತ. ನಿಮ್ಮ ಪಾಪಣ್ಣನಿಗೆ ಅಂತ ಹೇಳಿಬಿಡಿ ಮರ, ಅವರಿಗೂ ಎಂತ ಗೊತ್ತಿಲ್ಲ. ನಾನು ಬೇಕಂತ ಮಾಡಿದ್ದಲ್ಲ ಆತ, ಯಾವ ಕೆಲಸನಾದ್ರೂ ಮೂರು ಜನ ಒಟ್ಟಿಗೆ ಮಾಡ್ತಾ ಇದ್ದೀವಿ, ಇದರಲ್ಲೊಂದು ಎಂತ ನಾ ಬರಲ್ಲ ಅಂತ ಹೇಳೋದು. ಈಗ ಏನಾರು ಕೆಲಸ ಶುರು ಮಾಡಿವ ಎಂತ ಮಾಡಿವೆ, ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಬಂದು ಕೇಳಿವ ಇಲ್ಲ. ನಾವು ಹಿಂಗೇನಾದ್ರು ಮಾಡಿದ್ರೆ ಹಂಗಲ್ಲ ಹಿಂಗೆ ಅಂತ ನೀವು ಹೇಳಬೇಕು. ನಮ್ಮಿಬ್ಬರಿಗಿಂತ ನೀವೇ ದೊಡ್ಡವ್ರು ಗೊತ್ತಾ, ನೋಡಿದ್ರೂ ನೀವೇ ನಮಗಿಂತ ಹತ್ತತ್ತಾದಂಗೆ ಮಾಡ್ತೀರಪ್ಪ. ಹೌದ್ರಿ ಗುಂಡಪ್ಪಣ್ಣ, ಎಂಥ ಮಾತಂತ ಆಡ್ತೀರೇನು, ನಿಮಗೆ ಆಗಲ್ಲ ಅಂದಮೇಲೆ ಬೇಡ ಮತ್ತೆ ನಮಗಿಬ್ಬರಿಗೂ ಬೇಡ. ಯಾವ ಕೆಲಸನಾರು ಒಟ್ಟಿಗೆ ಮಾಡೋದು, ಕಡೆಗೆ ಇದನ್ನು ಬಿಟ್ಟು ಮಾಡೋಕ್ಕೂ ಜನ ಎಲ್ಲ ಹಾಗೆ ಇದು ಮಾಡ್ತಾರೆ. ಏನು ಮೂರು ಜನ ಏನು ಒಂದೇ ಬಟ್ಲಲ್ಲಿ ಉಂಡಂಗೆ ಮಾಡ್ತಿದ್ರು, ಈಗ ನೋಡಿದ್ರೆ ಅವರವರಿಗೆ ಹಿಡ್ಕೊ ಬಿದ್ದದೆ ಅಂತ. ಬೇಡ ಬಿಡಿ, ಯಾರು ಇದು ಮಾಡೋದೆ ಬೇಡ, ನನಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಆದಂಗೆ ಆಗಿತ್ತು. ಒಂದಿಲ್ಲ ಒಂದು ಕೆಲಸ ಮಾಡು, ನೀನು ನಾಳೆ ಕೊಂಡು ತುಂಡಕ್ಕೆ ಹೇಳಿಬಿಡು ಪ್ರೇಮಗೆ, ಇಲ್ಲ ನಮಗಾಗಲ್ಲ, ಒಂದು ಕೆಲಸ ಮಾಡು ನಿಮ್ಮ ಮನೆಯಲ್ಲೇ ಬೇಡ ಅಂತ ಹೇಳಿದ್ರು ಅನ್ನು. ನನ್ನ ಹೆಸರು ಹೇಳಿದ್ರು ಹೇಳಬೇಕಾರೆ ಹೆಂಗೆ ಆಗಲ್ಲ ಅಂತ ಹೇಳಿ. ಮತ್ತು ಎಂತಕ್ಕೆ ಮರೆಯ ಸುರುವಿನಲ್ಲೇ ಹಿಂಗಾಗಿ ಈಗ ಚೆನ್ನಾಗಿದ್ದರು ಸುಮ್ಮನೆ ಮನ್ಸು ಕೆಡ್ಸ್ಕೊಳಕ್ಕ. ಅಲ್ಲ ತಡಿ ಮರಯ್ಯ, ಮಾತಾಡ್ಬೇಕಾದ್ರೆ ಮತ್ತೆ ಇದು ಮಾಡಿದ್ರೆ ನಂಗೆ ಹೇಳ್ತೀರಿ ಸಿಟ್ಟು ಕೊನ್ಕೊ ಅಂತ. ನೀವು ಇದು ಮಾಡೋದು ನೋಡಿದ್ರೆ ಸಾಕು, ನಾ ಏನು ಈಗ ಕಣ್ಣು ತುಂಡಾಗೆ ಆಗಲ್ಲ ಅಂತ ಹೇಳಿದ್ನ. ಈಗ ನೀವೇ ಇಬ್ಬರು ಮನ್ಸು ಮಾಡಿದ್ಮೇಲೆ ನಂದು ಒಂದು ಎಂತ ನೋಡಿದ್ರೆ ಬೇಡ ಬೇಡ ಅಂತ ಹೇಳೋಣ ಅಂತೀಯ, ಈಗ ಹಂಗೆ ಅಂತ ಹೇಳೋದೇನು ಬೇಡ. ನೋಡಿ ಮತ್ತೆ ಆಸೆನೂ ಅದೇ ಜೊತೆಗಿರ್ಬೇಕು ಅಂತ. ಮೊದಲೊಂದು ಏನು ಜಾಪ ತೋರ್ಸೋಣ ಅಂತ ಅಲ್ಲ, ಆದರೂ ಗುಂಡಪ್ಪ ಅವ ನಿಮ್ಮ ಬುದ್ಧಿ ಮಾತ್ರ ಬಿಡಲ್ಲ ನೋಡಿ. ನೀವು ಎಲ್ಲ ನಿನ್ನ ದಸೆಯಿಂದನೇ ಆಗೋದು, ಮೊತ್ತ ಮೊತ್ತ ಬಹಳ ಇದಾಗಿಯೇ ನೀನು. ಆಗಲಿ ಅದೆಂತಾರಾಗಲಿ, ಈಗ ಮುಂದೆ ಹೆಂಗೆ ಇದು ಮಾಡೋದು ಅಂತ ಒಂಚೂರು ಕೂತು ಮಾತಾಡ್ಕೋಬೇಕು ಮಾರ, ಮಾತಾಡ್ಕೋಬೇಕು. ಆಮೇಲೆ ಯಾವತ್ತಿಂದ ಶುರು ಮಾಡೋದು, ಈಗ ಎಲ್ಲರ ಮನೆಯಲ್ಲೂ ಅಡಿಕೆ ಕೊಯ್ಲು ಬರ್ತದೆ, ಈಗ ಸದ್ಯಕ್ಕಾಗಲ್ಲ. ಆದರೆ ಆ ಪ್ರೇಮೇನು ಈಗ ಮಳೆಯೆಲ್ಲ ಬಿಸಿಲದೆ ಶುರು ಮಾಡಿ ಅಂತ ಕೂತ್ಕೋತದೆ ಏನ, ಬಂಡವಾಳ ಹಾಕಬೇಕು, ಎಲ್ಲ ಮಾತಾಡ್ಕೋಬೇಕು ಮಾರ. ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಕೂತ್ಕೊಂಡು ಪ್ರೇಮಕರ ಮನೆಯಲ್ಲಿ ಮಾತಾಡ್ಬೇಕಲ್ಲ, ಯಾವುದು ಎಷ್ಟೆಷ್ಟು ಅಂತ ವಹಿಸ್ಕೋಬೇಕಾರೆ. ನನಗೆ ಅವಾಗೆಲ್ಲ ಕೆಲಸ ಮಾಡಿಸಿದ್ದು, ಈಗ ಯಾವುದ್ಯಾವ್ದು ಎಷ್ಟೆಷ್ಟು ಅಂತ ಗೊತ್ತಿಲ್ಲ ಮಾರ ಸರಿಯಾಗಿ. ಇದು ನಮ್ಮ ಕಡೆ ನಂಗೆ ಗೊತ್ತಿದ್ದಾರೆ ಒಬ್ರು, ನಮ್ಮ ಕಡೆ ಅನ್ನೋದಂತ ನಂಗೆ ಗೊತ್ತಿದ್ದಾರೆ ಒಬ್ಬರು ಮೇಸ್ತ್ರಿ ಹತ್ರ ಕೆಲಸ ಮಾಡ್ತಿದ್ದಾರೆ, ಬೇಡ ಅಂತ ಬಿಟ್ಟು ಬಂದಾರೆ. ಅವ್ರವ್ರಿಗೇನೋ ಜಗಳಾತ ಏನೋ ಅಂತೆ. ನಾನು ಯೋಚನೆ ಮಾಡಿದ್ದು ಅವ್ರನ್ನ ಮೇನ್ ಕೆಲಸಕ್ಕೆ ನಾವು ತೊಗೋಬೋದೇನೋ ಅಂತ. 100 ರೂಪಾಯಿ ಸಂಬಳ ಜಾಸ್ತಿ ಆದರೂ ಅಡ್ಡಿಲ್ಲ, ತೊಗೊಂಡ್ರು ಹುಳು ಕೈ ಕೆಲಸಕ್ಕೆ ಎರಡಾಳು ಪ್ರೇಮಕ್ಕ ಪ್ರೇಮಕ್ಕ ನಾಗಪ್ಪಣ್ಣ ಅವರಿಬ್ಬರು ಬರ್ತೀನಿ ಅಂತ ಹೇಳಿದರೆ. ಪ್ರೇಮಕ್ಕಗೂ ಸ್ವಲ್ಪ ಗೊತ್ತಂತೆ ಗಾರೆ ಕೆಲಸ, ಅವರು ಅವಾಗೆಲ್ಲ ಹೋತಿದ್ರಂತೆ. ಅದಾಗ್ತದೆ, ಇನ್ನೊಂದು ಇಬ್ಬರು ಬೇಕಾದ್ರೆ ನೋಡೋಣ, ಯಾರ್ಯಾರು ಜನ ಇದ್ರೆ ತೊಗೊಳೋಣ. ಎಲ್ಲಕ್ಕಿಂತ ಫಸ್ಟ್ ಎಷ್ಟು ಕೊಯ್ಸ್ಕೊಳೋದು ಅಂತ ಮಾತಾಡ್ಕೋಬೇಕಲ್ಲ. ಹೂನಾ, ಅದೊಂದು ಹೌದು ಮಾತ್ರ. ಆ ಪ್ರೇಮ ಏನಿಲ್ಲದೆ ದುಡ್ಡಿಗೊಂದು ಲೆಕ್ಕ ಹಾಕೋದಂದ್ರೆ ಮತ್ತೆ ಅದೊಂದು ಆತಾ. ಈಗ ಮಾತಾಡೋ ಕೂತಾಗಲೇ ನಾವು ತೀರ್ಮಾನ ಮಾಡ್ಕೋಬೇಕು ಅವರಿಬ್ಬರಲ್ಲಿ ದುಡ್ಡು ಕೊಡೋದು ಯಾರು ಅಂತ. ಕಡೆಗೆ ಗಂಡು ಕೊಟ್ಟ ಅಂತ ಹಿಂತಿ ಹಿಂತಿ ಕೊಟ್ಟ ಅಂತ ಗಂಡ ಇದು ಮಾಡ್ತಾ ಕೂತ್ರೆ ನೀನು ನೀನು ಅಂತ ಅವ್ರವ್ರು ಜಗಳ ಮಾಡ್ಕೊತಾ ಇದ್ರೆ ನಮ್ಗೆ ಕತೆ ಕೇಳೋದು ಯಾರು ಕಡೆಗೆ? ಅದೇನಿಲ್ಲ ಗುಂಡಪ್ಪಣ್ಣ, ಪ್ರೇಮನೇ ಕೊಡ್ಬೇಕು ಕೊಟ್ಟರು ದುಡ್ಡು, ಅದ್ರ ಹತ್ರ ಮೊದಲೇ ಅದನ್ನು ಮಾತು ಕಳ್ಕೊಬಿಡ್ಬೇಕು. ನಾಗಪ್ಪನ ನಂಬ್ಕೊಂಡು ಮತ್ತು ನಾವೇನಲ್ಲಿ ಹೋಗಿ ಇದು ಮಾಡೋಂಗಿಲ್ಲ. ಅವನ ಕತೆ ಬಿಡಿ,
ಪ್ರೇಮೆ ಕೊಡ್ತದೆ, ಮನೆ ವ್ಯವಹಾರ ಎಲ್ಲ ಅದೇ ನೋಡೋದು ಕೊಡ್ತದನು, ಆದರೆ ಹೇಳೋದೊಂದು ಹೇಳ್ಕಿಬೇಕು. ಇಲ್ಲ ಇಲ್ಲ, ಅದನ್ನು ಪ್ರೇಮಕ್ಕನೆ ಹೇಳರೆ ದುಡ್ಡಿನ ಲೆಕ್ಕಾಚಾರ ಏನಿದ್ರು ಅವರೇ ಮಾಡೋದಂತೆ. ನಾನು ಕೊಡ್ತೀನಿ ಅವತ್ತವತ್ತಿನ ದುಡ್ಡು, ಅವತ್ತವತ್ತು ಕೊಡ್ತೀನಿ ನಾನು, ನೀವು ಆಳು ಲೆಕ್ಕದಲ್ಲಿ ಮಾಡಿಸೋದಾದರೂ ಮಾಡಿಸು ಅಂತ ಹೇಳರೆ, ಅದನ್ನೆಲ್ಲ ಹೇಳಿ ಕಳ್ಕೊಂಡರೆ ನಮ್ಮ ಅಪ್ಪ ಹೇಳರೆ ರಘುವೀರ್ ಮಾವನ್ನ ಕೂರಿಸ್ಕೊಂಡು ಮಾತಾಡ್ಬೇಕಂತೆ ಮಾತ್ರ. ನಾವು ಇಲ್ಲಿ ಪ್ರೇಮ್ನೂ ಸ್ವಲ್ಪ ಅವ್ರ ಮಾತು ಕೇಳ್ತದ, ಆಮೇಲಾಗಿ ಅವ್ರಿಗೊಂದು ಸ್ವಲ್ಪ ತಿಳುವಳಿಕೆನೂ ಜಾಸ್ತಿ ಆದಿಯಲ್ಲ. ಹೂನಾ, ಅದೊಂದು ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದ್ರೆ ಈಗ ಇಲ್ಲಿಗೆಲ್ಲ ಎಲ್ಲಿ ಬರ್ತಾರೆ ಅವರು? ರಘುವೀರ್ ಅಣ್ಣರ ಮನೆಯಲ್ಲೇ ಮಾತಾಡೋದು ಒಳ್ಳೆಯದು. ಪ್ರೇಮ ನಾಗಪ್ಪ ಹೆಂಗಿದ್ರು ಅಲ್ಲಿಗೆ ಬರ್ತಾರೆ, ಬಂದಾಗ ಅಲ್ಲೇ ಕೂತ್ಕೊಂಡು ಮಾತಾಡಿದ್ರೆ ಸೈ. ಹೂನಾ, ಅದೊಂದು ಹಾಗೆ ಮಾಡ್ಬೇಕು. ರಘುವೀರಣ್ಣ ಅದಕ್ಕೇನಲ್ಲ ಅಂತ ಹೇಳಲ್ಲ, ನಾವು ಹೇಳಿದ್ರು ಪ್ರೇಮನು ಅದನ್ನೇ ಹೇಳ್ತದೆ. ಅದು ಯಾವ ಕೆಲಸ ಮಾಡೋದು ಶುರು ಮಾಡೋದಾದರೂ ಅಲ್ಲೇ ಅವ್ರ ಮನೆಯಲ್ಲೇ ಮಾತುಕತೆ ಆಗೋದು. ಅಲ್ಲೇ ಇದು ಮಾಡಿದ್ರೆ ಹೆಚ್ಚಿನ ಪಕ್ಷ ದುಡ್ಡು ರಘುವೀರಣ್ಣೇ ಕೊಟ್ಟರು ಕೊಡ್ಬೋದು. ಅದ್ರ ಸಂಬಳದಲ್ಲಿ ಇಟ್ಕೊಂಡು ಸಂಬಳ ಎಲ್ಲಿ ಇಸ್ಕೊತದ? ಇಸ್ಕೊಳ್ಳೋದೇ ಇಲ್ಲ ಪ್ರೇಮ, ನಂಗೆ ಗೊತ್ತಿದ್ದಂಗೆ. ಸಂಬಳ ಪೂರ್ತಿ ಅವ್ರ ಹತ್ರನೇ ಅದೇ. ಅವ್ರು ಹೆಂಗೂ ಲೆಕ್ಕದಲ್ಲಿ ತಪ್ಪಲ್ಲ ಅಂತ ಗೊತ್ತಲ್ಲ, ಮನೆ ಕಟ್ಟಷ್ಟೊತ್ತಿಗೆ ಕೊಡಿ ಅಂತ ಹೇಳಿದೆ, ಅದೀಗ ದುಡ್ಡು ಇಸ್ಕೊಳಲ್ಲ ಅಂತ ಅವತ್ತೇ ಹೇಳ್ತಿದ್ರು ರಘುವೀರಣ್ಣ. ಹಂಗಾಗಿ ಬಹುಶಃ ದುಡ್ಡು ಅವರೇ ಕೊಡ್ತಾರೇನ? ಹಂಗಾದ್ರೂ ಮತ್ತು ಒಳ್ಳೇದೇ ಆಯ್ತು ಬಿಡಿ, ನಾವು ಇವ್ರಿಬ್ರು ಗಂಡ ಹೆಂಡತಿ ಹತ್ರ ಕೇಳ್ತಾ ಕೂತ್ಕೊಳ್ಳೋದೇ ಬೇಡ. ಅಲ್ಲ, ಜನಕ್ಕೂ ಲಕ್ಷನಾದ್ರೂ ಲಾಭ ಆಗ್ಬೋದಾ ಅನಿಲ? ಹಾಂ ಹಾಂ, ಸ್ವಲ್ಪ ನಿಧಾನ ನಿಧಾನ. ಹಂಗೆ ಒಂದು ಮನೆ ಕಟ್ಟಿದ ಕೂಡಲೇ ಅಷ್ಟು ಲಾಭ ಬರ್ತದೆ ಅನ್ನೋದಾಗಿದ್ದರೆ ಎಲ್ಲರೂ ಈ ಕೆಲಸ ಮಾಡ್ತಿದ್ರು. ಆತಾ ನಾವು ಈಗ ಇನ್ನೂ ಶುರು ಮಾಡೋದಲ್ಲ, ನೋಡೋಣ. ಅವರು ಪಾಪ ಕೂಲಿ ಮಾಡ್ಕೊಂಡು ತಿನ್ನೋರು, ನಾವು ಭಾಳ ಏನು ಅವರಿಗೆಲ್ಲ ಇದನ್ನು ಹೇಳೋಕ್ಕೂ ಆಗಲ್ಲ. ಸ್ವಲ್ಪ ಸ್ವಲ್ಪ ಅಂತ ನಮ್ಮ ಕೆಲಸ ಕಳೆದು ಸ್ವಲ್ಪ ಉಳಿಯಂಗೆ ಲಾಭ ಇಟ್ಕೊಂಡು ಮಾಡೋಣ, ನೋಡೋಣ. ಗೊತ್ತಾಗ್ತದಲ್ಲ ಏನು ಎತ್ತ ಅಂತ. ಅಲ್ಲ ಅನಿಲ, ಒಂದು ಕೆಲಸ, ಈಗ ಮನೆ ಕೆಲಸ ಹೆಂಗಂದ್ರೆ ವಹಿಸ್ಕಿತೀವಿ ಅನ್ನೋದಾದರೆ ಲೈಸೆನ್ಸ್ ಗೀಸೆನ್ಸ್ ಏನಾದ್ರು ಮಾಡಿಸ್ಕೋಬೇಕ ಅಂತ ಮರೆಯ. ಅದನ್ನೊಂದು ಯಾರ ಹತ್ರನಾರು ಸುಸತ್ರ ಕೇಳ್ಕೋಬೇಕಲ್ಲ. ಬೇಡ ಅಂತ ಮಾಡೀನಿ ನೋಡಿ ಪಾಪಣ್ಣ, ಈಗ ಗೌರ್ಮೆಂಟ್ ಇದ್ರದ್ದು ಎಂತಾರು ನಾವು ಕಾಂಟ್ರಾಕ್ಟ್ ವಹಿಸಿನ ಕೆಲಸ ಮಾಡಿಸೋದಾದ್ರೆ ಅದಕ್ಕೆಂತ ಲೈಸೆನ್ಸ್ ಬೇಕೇನು? ಇದಕ್ಕೆಲ್ಲ ಬೇಕಾ ಬೇಡ ನಾವು ಕರೆಕ್ಟ್ ವಿಚಾರಿಸ್ತೀನಿ. ಯಾರ ಹತ್ರನಾರು ವಿಚಾರಿಸ್ ಅದು ಬೇಕಾದ್ರೆ ಅದನ್ನು ಮಾಡಿಸ್ಕೊಳ್ಳೋಣ ಬಿಡಿ, ಮಾಡಿಸ್ಕೊಂಡೆ ಆಮೇಲೆ ಇದು ಮಾಡೋಣ. ಸಿಟಿ ಕಡೆ ಆದರೆ ಅದೆಲ್ಲ ಅದೇ, ಹಳ್ಳಿ ಹಂಗೇನು ಬೇಡ ಅಂದ್ಕೊಂಡಿನಿ, ನೋಡೋಣ. ಈಗ ದುಡ್ಡಿನ ಲೆಕ್ಕಾಚಾರ ಎಲ್ಲ ಯಾರು ಗುಡ್ಡಪ್ಪನ ಇಟ್ಕೋತೀರಾ? ಯಾರ್ಯಾರು ಎಷ್ಟು ಕೊಡ್ತೀವಿ ಅಂತಲೂ ಬರ್ಕೊಂಡ್ರಾತು, ಎಷ್ಟು ಖರ್ಚಾಗಿದೆ ಅಂತ ಬರ್ಕೊಂಡ್ರಾತು. ಲಾಸ್ಟಿಗೆ ನೋಡೋಣ ಯಾರ್ಯಾರದು ಎಷ್ಟೆಷ್ಟು ಅಂತ ಗೊತ್ತಾಗ್ತದಲ್ಲ, ಬರೆದು ಇಟ್ಕೊಂಡ್ಬಿಟ್ರೆ ಆತು. ಮನೆ ಕಟ್ಟಿ ಎಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ಲೆಕ್ಕಾಚಾರ ಆಗಬೇಕು. ನಮ್ಮ ಕೈಯಲ್ಲಿ ಇದ್ದಷ್ಟು ದುಡ್ಡು ಹಾಕ್ತಾ ಬರೋಣ ಈಗ. ಅಲ್ಲ, ನಾವೆಂತ ಕೈಯಿಂದ ಹಾಕಿಬೇಕಾ? ಪ್ರೇಮ ಮನೆ ಕಟ್ಟಿದಳ, ಅದು ದುಡ್ಡು ಕೊಡೋಲ್ಲ, ಅದ್ರ ಹತ್ರ ಇಸ್ಕೊಂಡೇ ಕೆಲಸ ಶುರು ಮಾಡ್ಬೇಕು ನಾವು. ಮತ್ತು ನಮ್ಮ ಕೈಯಿಂದ ಹಾಕಿದ್ರೆ ಆಮೇಲೆ ಭಾಳ ಗೋಳಾಗ್ತದೆ ಅದ್ರ ಹತ್ರ ಇಸ್ಕೊಳಕ್ಕೆ. ಹೌದು ಅನಿಲ, ಆ ಥರ ಎಲ್ಲ ಅದ್ರ ಹತ್ರನೇ ತಂದು ಕೊಡೋಕ್ಕೆ ಹೇಳಿಬಿಟ್ರೆ ರಗಳೇ ಇಲ್ಲ ನೋಡು. ಇಲ್ಲ ಪಾಪಣ್ಣ, ಆ ಥರ ಮಾಡೋದಕ್ಕಿಂತ ಹೋಲ್ಸೇಲ್ ಇದ್ದಲ್ಲೆಲ್ಲ ನಾವೇ ತಂದ್ಕೋಬೋದು. ಆ ಪ್ರೇಮಕ್ಕೂ ಸ್ವಲ್ಪ ಪೇಟೆಗೆ ಹೋಗೋಕ್ಕೆ ಬರೋಕ್ಕೆ ಗೋಳಲ್ಲ, ನಾಗಪ್ಪಣ್ಣ ಏನಷ್ಟು ಜವಾಬ್ದಾರಿಲಿ ಹೋಗೋರಲ್ಲ, ಅವರಿಗೂ ಒಳ್ಳೇದಾಗ್ತದೆ ನಮಗೂ ಒಳ್ಳೇದಾಗ್ತದೆ. ನಾನು ಹೇಳಿದ್ರೆ ನಾವೇ ಎಲ್ಲ ತಂದ್ಕೋಬೋದು ಹತ್ತಾರು ಅಂತ ಕಾಣ್ತದೆ. ಅದನ್ನು ಅದ್ರ ಹತ್ರನೇ ಕೇಳೋಣ, ಹತ್ತಾರು ನಾವೇ ತಂದ್ಕೊಂಡು ನೀನು ದುಡ್ಡು ಕೊಡ್ತೀಯ ಇಲ್ಲ ನೀನೇ ತಂದು ಕೊಡ್ತೀಯ ಅಂತ ಕೇಳೋಣ. ಅದು ಹೆಂಗೆ ಹೇಳ್ತದೆ ಹಂಗೆ ಮಾಡೋಣ. ನಾವೇ ಹತ್ತಾರು ತಂದ್ಕೊತೀವಿ ಅಂತ ಹೇಳಿದ್ರು ಕಡೆಗೆ ಅದು ಹಂಗೆ ಲೆಕ್ಕ ಆಗ್ತದೆ, ಇವ್ರಿಗೆ ಏನೋ ಭಾಳ ಲಾಭದ ಏನೋ ಅದಕ್ಕೆ ಇವ್ರ ತರ್ತೀನಿ ಅಂದ್ಕೋತಾರೆ ಅಂತಾರೆ ಅಂತ. ಅರಗಳೇ ಬೇಡ, ಅದ್ರ ಹತ್ರನೇ ಕೇಳೋಣ. ಅದೊಂದು ಹೌದಾ ಅನಿಲ, ಗುಂಡಪ್ಪಣ್ಣನ ಮಾತು ಇದು ಮಾತ್ರ ಹೌದು. ಅಲ್ಲ ನೀನು ಹೇಳದ್ ನೋಡ, ಗುಂಡಪ್ಪಣ್ಣನ ಮಾತು ಇದು ಮಾತ್ರ ಹೌದಂದ್ರೆ ಮತ್ತೆ ಆ ಮಾತು ಅಲ್ಲಾಗಿದೆ? ಅಯ್ಯೋ ಮಾತಿಗೆ ಹೇಳಿದ್ದು ಮಾರ್ರ, ಅದು ಯಾಕೆ ಹಂಗೆ ಮಾಡ್ತೀರ್ರಿ? ನಾನು ತಮಾಸ್ಗೆ ಮಾಡಿದ್ದ, ಈಗ ಹೇಳಿ ಹೋಗನ್ ಹೇಳಿ. ಇದನ್ನು ಇಷ್ಟು ಮಾತಾಡಿದ್ರೆ ನಮ್ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ಬೋದಿತ್ತು, ಈಗ ಸೀತಕ್ಕೆ ಮತ್ತೊಂದು ಸತಿ ಹೋಗಿ ಪೂರ್ತಿ ವಾಲೆ ಬೆರಿಬೇಕು ನಾನೀಗಲ್ಲಿ.